ಅಲ್ಲ ನೀವೇ ಹೇಳ್ರಿ, ಇವಾಗ ಫಾರ್ಮ್ ಹೌಸ್ಗೆ ಹೋಗೋ ಹರಕತ್ತು ಏನಿತ್ತು? ಬೇಡ ಹೋಗ್ಬೇಡ ಅಂತ ನಾನು ಆಕೆಗೆ ಏನಾನ ಹೇಳಕ್ ಹೋದ್ರ ಆಕೆಗೆ ನಾನು ವೈರಿ ಆಗ್ತೀನಿ. ವೈರಿ ಅಲ್ಲ ಮಗನ, ಏಲಿಯನ್ ಏಲಿಯನ್ ಅನಿಸ್ತಿ. ಅಲ್ಲ ಗಾಯತ್ರಿ, ಹೋಗೋರನ್ನ ಹೋಗ್ಯಾರ, ಒಂದು ಫೋನ್ ಮಾಡಿ ನೋಡು. ಹೌದಲ್ಲ, ನಾವು ಅವ್ರಿಗೆ ಎಷ್ಟು ಕಾಳಜಿ ಮಾಡ್ತಿರ್ತೀವಿ ಅದು ಅವ್ರಿಗೆ ಅರ್ಥನ ಆಗಂಗಿಲ್ಲ. ಅವ್ರು ಫೋನ್ ಮಾಡಿಲ್ಲ ಖರೆ ವೈನಿ, ನಾವರ ಅವ್ರಿಗೆ ಎಲ್ಲಿ ಫೋನ್ ಮಾಡಿವಿ? ಏನು ಶಶಾಂಕ, ನೀ ಏನಾರ ಫೋನ್ ಮಾಡಿದಿನಿ ಹೆಂಡತಿಗೆ? ಮಾಡಿರ್ತಾನೆ, ನಮ್ಮ ಮುಂದೆ ಒಪ್ಪಿಕೊಳ್ಳೋದಿಲ್ಲ. ಪಾಪ, ಪ್ಲೀಸ್ ಜಾಸ್ತಿ ಮಾಡ್ಬೇಡ. ನಾ ಯಾಕೆ ಆಕಿಗೆ ಫೋನ್ ಮಾಡಲಿ? ಒಂದು ವೇಳೆ ನಾ ಮಾಡಿದ್ರು ಸಹಿತ ಆಕೆ ನಾ ಜೋಡಿ ಚಲೋ ಮಾತಾಡ್ತಾಳೇನ? ಆ ಕುಕ್ಕಿ ಗ್ಯಾಂಗ್ ಅವ್ರ ಮಾತು ಕೇಳ್ಕೊಂಡು ನಾನು ಕಾಲೆ ಎಲ್ಲಕ್ಕೆ ನೋಡ್ತಾಳ. ಅದಕ್ಕೆ ಆಕೆ ಫೋನ್ ಮಾಡೋದು ಬೇಡ, ನಾ ಆಕೆ ಜೋಡಿ ಮಾತಾಡೋದು ಬೇಡ. ಅವ್ರ ಅಲ್ಲೇ ಚಲೋ ಇರಲಿ, ನಾವಿಲ್ಲೇ ಚಲೋ ಇರೋಣಂತ. ನೋಡು ಫೋನ್ ಬಂದೇ ಬಿಡ್ತು ಅವ್ರದೇ ನೋಡು. ಅವ್ರು ಯಾಕೆ ಮಾಡಿರ್ತಾರ? ಅವರ ಫೋನ್ ಮಾಡ್ಯಾರ ಸ್ಪೀಕರ್. ಹಲೋ 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 ಕುಕ್ಕಿ, ಫೋನ್ ಸ್ಪೀಕರ್ನಾಗ ಹಾಕಿ ನೋ ಮಾರೆ, ದೊಡ್ಡವರೆಲ್ಲ ಇಲ್ಲೇ ಅದಾರ, ಸ್ವಲ್ಪ ನೋಡ್ಕೊಂಡು ಮಾತಾಡ. ಅದು ರಾಜ್ಕುಮಾರ, ನಿನಗೊಂದು ಕೆಟ್ಟ ಸುದ್ದಿ ಅದನೋ? ಏನಾತ ಕುಕ್ಕಿ? ಅದು ಮಾಯೆ, ನಮ್ ಸಿಂಡ್ರಲ್ ಅಲ್ಲಿಂದ ಬರ್ಬೇಕಾದ್ರ ಬಹಳ ಬೇಸರ ಮಾಡ್ಕೊಂಡಿದ್ಲು. ನಾವೆಲ್ಲೋ ರಾಜ್ಕುಮಾರ ಬರ್ಲಿಲ್ಲಲ್ಲ, ಅದಕ್ಕೆ ಬೇಸರ ಮಾಡ್ಕೊಂಡಳ ಅಂತ ಅನ್ಕೊಂಡಿದ್ವಿ. ಆದ್ರ ಇಲ್ಲಿಗೆ ಬಂದ ಮೇಲೆ ಗೊತ್ತಾಯ್ತು ಅಕ್ಕಿಗೆ ವಿಪರೀತ ಜ್ವರ ಏರ್ಬಿಟ್ಟದ. ಏ ಕುಕ್ಕಿ, ಏನ್ ಹೇಳಕತ್ತಿ ನೀನ? ಹಲೋ ಏ ಕುಕ್ಕಿ, ಕೇಳ್ಸಕತ್ತ ತಾನ ಮಾತಾಡದ? ಹಲೋ ಕುಕ್ಕಿ, ಏನಾತ ಕರೆ ಹೇಳು. ಈಗ ನೋಡು ಹೆಂಗ್ ಹೆಂಗ್ ಓಡಿ ಬರ್ತಾನಂತ. ಅಪ್ಪ, ಅಣ್ಣ ಇಂಪಾರ್ಟೆಂಟ್ ಕೆಲ್ಸ ಅದಂತ ಹೇಳಿಕತ್ತಿದ್ದ, ಮೋಸ್ಟ್ಲಿ ಅಣ್ಣ ಬರಂಗಿಲ್ಲ. ಹಲೋ ಕುಕ್ಕಿ, ಕೇಳ್ಸಕತ್ತದ? ಚೆಕ್ ಮಾಡ್ಲಿಕ್ಕತ್ತಾಳ, 105 ಡಿಗ್ರಿಗಿಂತ ಕೆಳಕ್ಕೆ ಇಳಿವಲ್ದು. ಸುಮ್ಮಾ 105 ಡಿಗ್ರಿ ಅದ? ಅಷ್ಟೊಂದು ಜ್ವರ ಬಂದದ ಆಕಿಗೆ? ಆಕಿಗೆ ಅಷ್ಟೊಂದು ಜ್ವರ ಏರೋತಾನ ನೀವೇನ್ ಮಾಡಕತ್ತಿದ್ರಿ? ಏ ಇಲ್ಲೋ ಮರೆಯ, ಈಗ ಸುಮ್ಮನೆ ಹೇಳಿ ಮೇಲೆ ಗೊತ್ತಾಗದ ನಮ್ಗ. ಏ ಕುಕ್ಕಿ, ಅಷ್ಟೊಂದು ಜ್ವರ ಬಂದದ ಅಂದಾಗ ಈಗಿಂದ ಈಗಲೇ ಆಕಿಗೆ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ಬೇಕಾಗ್ತದ. ಏ ರಾಜ್ಕುಮಾರ, ಈಗ ಡಾಕ್ಟರ್ ಶ್ರೀಧರಣ್ಣ ಬಂದು ಸಿಂಡ್ರೆಲ್ಲ ಚೆಕ್ ಮಾಡಿ ಹೋಗ್ಯಾರೋ? ಏ ಹೋಗ್ಯಾರ ಅಂದ್ರೆ ಎಲ್ಲಿಗೆ ಹೋಗ್ಯಾರೋ? ಅದು ಎಮರ್ಜೆನ್ಸಿ ಆಪರೇಷನ್ ಅದ ಅಂತ ದವಾಖಾನೆಗೆ ಹೋದ್ರು. ಅಷ್ಟೊಂದು ಜ್ವರ ಬಂದಿರ ಮಗಳ ಬಿಟ್ಟು ಹೆಂಗ್ ಹೋದ್ರು ಅವರು? ಅವರು ಕೊಟ್ಟಿರೋ ಔಷಧಿ ಜ್ವರ ಕಂಟ್ರೋಲ್ ಆಗ್ತದ ಅಂತ ಹೇಳ್ಬಿಟ್ಟು ಹೋಗ್ಯಾರ. ಏ ಕುಕ್ಕಿ, ಆಕಿಗೆ 105 ಡಿಗ್ರಿ ಜ್ವರ ಬಂದದ, ಇಂಥ ಪರಿಸ್ಥಿತಿಯಾಗ ಆಕಿನ ಬಿಟ್ಟು ಎಲ್ಲಿಗೆ ಹೋಗ್ಯಾರ? ಏ ಶ್ರೀಧರಣ್ಣ ಹೋಗಿದ್ಮೇಲೂ ಜ್ವರ ಏರಿತ್ತು. ನೀ ಏನ್ ಕಾಳಜಿ ಮಾಡ್ಬೇಡ, ನಾವೆಲ್ಲ ಇಲ್ಲಿ ಕಾಳಜಿ ತಗೊಳ್ತೀವಿ. ಏ ಕುಕ್ಕಿ, ಏನ್ ಮಾತಾಡಕತ್ತೀನಿ ನೀನ? ಹಾ, ಏನ್ ಕಾಳಜಿ ಮಾಡ್ತೀರಿ? ನೀವ್ ಯಾರನ್ನ ಡಾಕ್ಟರ್ ಇದ್ರೇನ? ಆಕಿನ ಈಗಿಂದ ಈಗಲೇ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ಬೇಕಾಗ್ತದ? ಏ ರಾಜ್ಕುಮಾರ, ಈ ಊರಾಗ ಏನದನೋ ಏನಿಲ್ಲೋ ಗೊತ್ತಿಲ್ಲ, ಡಾಕ್ಟ್ರಿಗೆ ಹೆಂಗ್ ತೋರಿಸ್ಲಿಕ್ಕಾಗ್ತದ? ಹಂಗಿದ್ ಮ್ಯಾಗ ಅಂತ ಜಾಗಕ್ಕೆ ಯಾಕೆ ಹೋದ್ರಿ ನೀವು? ಏ ರಾಜ್ಕುಮಾರ, ಹಿಂಗ ಆಗ್ತದಂತ ನಮ್ ಕನಸು ಬಿದ್ದಿತ್ತೇನೋ? ಅಲ್ಯಾರ ಕೆಮ್ಮಕತ್ತಾರ? ಏ ಕುಕ್ಕಿ, ಅದ್ ಯಾರು ಕೆಮ್ಮಕತ್ತಾರಲ್ಲ? ಏ ಇನ್ಯಾರು ನಮ್ಮ ಸಿಂಡ್ರೆಲ್ಲ ಕೆಮ್ಮಲಿಕತ್ತಾಳ? ಶಶಾಂಕ, ಈಗಲೇ ಕಾಲ್ ಕಟ್ ಮಾಡಿ ವಿಡಿಯೋ ಕಾಲ್ ಮಾಡಿ ನೋಡೋಣ. ನೆಟ್ವರ್ಕ್ ಇಶ್ಯೂಸ್ ಅದ, ನಾನ ಕಷ್ಟಪಟ್ಟು ಬಾಲ್ಕನಿ ಮೇಲೆ ನಿಂತ್ಕೊಂಡು ಒಂದ್ ಕೈ ಮ್ಯಾಲ್ ಮಾಡಿ ಜೋರ
ಮಾತಾಡ್ಲಿಕ್ಕೀನಿ ಯಾಕ ಕೇಳಿಸ್ವಲ್ದೇನು ಬುಕ್ಕಿ. ಇಂಥ ಪರಿಸ್ಥಿತಿಯಾಗ ಆಕೆಗೆ ಏನಾರ ಸೀರಿಯಸ್ ಆದ್ರೆ ಏನ್ ಮಾಡ್ತೀರಿ? ಏ ನೀವು ಗಾಬರಿ ಆಗ್ಬೇಡ್ರಿ, ನಾನು ಡಾಕ್ಟರ್ ಶ್ರೀಧರಣ್ಣ ಅದರಲ್ಲ ಅವ್ರ ಜೋಡಿ ಕಾಂಟ್ಯಾಕ್ಟ್ನಾಗ ಅದೀನಿ. ಅವ್ರು ಏನೇನು ಔಷಧಿ ಹೇಳ್ತಾರೋ ನಾವೆಲ್ಲ ಸಿಂಡ್ರೆಲ್ಲ ಕೊಡ್ಲಿಕ್ಕತ್ತೀವಿ. ಆಮೇಲೆ ಸಿಂಡ್ರೆಲ್ಲಾನು ಹೇಳಿದ್ಲು ಮನೆಯವ್ರಿಗೆ ಯಾರಿಗೂ ಹೇಳ್ಬೇಡ್ರಿ, ಅವ್ರು ಬೇಸರ ಮಾಡ್ಕೋತಾರಂತ. ಆದ್ರೆ ನಾನು ಕಷ್ಟಪಟ್ಟು ಹೇಳಲಿಕ್ಕತ್ತೀನಿ ನಿಮಗೆ. ನಿಮಗೆ ಅಲ್ಲಿ ಏನು ಪ್ರಯೋಜನ ಅದ ಕೊಕ್ಕೆ? ಆಕೆಗೆ ಒಂದು ಸ್ವಲ್ಪ ಕೂಡ ಬುದ್ಧಿ ಇಲ್ಲ. ಒಂದು ಸ್ವಲ್ಪ ಬುದ್ಧಿ ಇದ್ದಿದ್ರೆ ಅಲ್ಲಿಗೆ ಹೋಗ್ತಿರ್ಲಿಲ್ಲ ಫಸ್ಟ್ ಆಫ್ ಆಲ್. ಆಕೆ ಏ ರಾಜ್ಕುಮಾರ ಯಾಕೋ ಹಂಗೆ ಮಾತಾಡ್ತಿ, ಮೊದ್ಲು ಆಕೆಗೆ ಹುಷಾರಿಲ್ಲ. ಈ ಮಾತೇನಾದರೂ ನಮ್ಮ ಸಿಂಡ್ರೆಲ್ಲ ಕೇಳಿಸ್ಕೊಂಡಿದ್ರೆ ಎಷ್ಟು ಬೇಸರ ಮಾಡ್ಕೊಳ್ತಿದ್ಲು. ಏ ಕೊಕ್ಕೆ ನೀ ಏನು ಮಾತಾಡಕತ್ತಿ? ಈಗಷ್ಟೇ ನಾವು ಬಾಲ್ಕನಿಗೆ ನಿಂತು ಮಾತಾಡಕತ್ತಿ ಅಂತ ಹೇಳ್ತಿಯಲ್ಲ, ಆಕೆಗೆ ಹಿಂಗೆ ಕೇಳಿಸ್ತದ? ಬೇಡ ಬೇಡ, ನೀವೇನು ಮಾತಾಡಕ್ಕೆ ಹೋಗ್ಬೇಡ್ರಿ, ನಿಮ್ಮ ಜೋಡಿ ಮಾತಾಡೋಕೆ ಇಷ್ಟ ಇಲ್ಲ ನನಗೆ. ನಂಬಿಕೆನಿಲ್ಲ ಫಸ್ಟ್ ಆಫ್ ಆಲ್ ನಿಮ್ಯಾಗ. ಫಸ್ಟ್ ಆಫ್ ಆಲ್ ಆಕೆ ಅಲ್ಲಿಗೆ ಹೋಗಿದ್ದೆ ತಪ್ಪಾಗಿದೆ ನೋಡು. ಆತಾತು, ಸಮಾಧಾನ ಮಾಡ್ಕೋ. ಏನದೆಯೋ ರಾಜ್ಕುಮಾರ, ಜ್ವರ ಏನಾರ ಇಲ್ಲಿ ಬಂದಿದ್ದಕ್ಕೆ ಬಂದತ್ತೇನು? ಮನೆಗಿದ್ರು ಬರ್ತಿತ್ತಪ್ಪ. ನೋಡ್ದಿದ್ಯಾ ಶಶಾಂಕ್ ಎಷ್ಟು ಗಾಬರಿ ಆಗ್ಯಾನ, ಅವನಿಗೆ ನಿನ್ ಮೇಲೆ ಬಹಳ ಕಾಳಜಿ ಇದೆ. ಏನೂ ಇಲ್ಲ, ಅವ್ನ ಕೋಪದಿಂದಾನೆ ಮಾತಾಡ್ತಾ ಇರೋದು. ನಾನು ಹೇಳ್ತೀನಿ ಕೇಳಿ, ಅವನ್ ಖಂಡಿತ ಬರಲ್ಲ. ನೂರಕ್ಕೆ ನೂರು ಒಂದೇ ಬರ್ತಾನ. ಹಲೋ, ಫೋನ್ ಕಟ್ ಆತ? ಇಲ್ಲ. ಹಲೋ ಕುಕ್ಕಿ, ಏ ಕುಕ್ಕಿ ಕೆಲಸ ಕತ್ತಿದೆ ನಾವು ಮರ. ಹಲೋ, ಏನಿಲ್ಲ ಏನಿಲ್ಲ ಆತಂಗಾರ. ಓಕೆ ಬಾಯ್. ಹಲೋ, ಏ ಹಲೋ ಕುಕ್ಕಿ ಬಾಯ್ ನಿಂದ್ರು. ನಿನಗೆ ಎಷ್ಟೋ ಟೆನ್ಷನ್ ಅದ, ನಮಗೂ ಟೆನ್ಷನ್ ಅದ, ಒಂದ್ ಕಡೆ ನಿಂತು ಮಾತಾಡು. ಆತು ಆತು. ಏ ಕುಕ್ಕಿ, ಹಲೋ ಕೆಲಸ ಕತ್ತದಲ್ಲ ನೋಡ, ಆಕೆಗೆ 105 degrees ಜ್ವರ ಅದಲ್ಲ, ಡಾಕ್ಟರ್ ಶ್ರೀಧರ್ ಬೇರೆ ಇಲ್ಲ ಅಂತ ಹೇಳಕತ್ತಿ. ನಮಗೆಲ್ರಿಗೂ ಆಕೆದ ಚಿಂತೆ ಆಗದ ನೋಡ, ನಾ ಅವಾಗ ಫೋನ್ ಮಾಡ್ತಿರ್ತೀನಿ. ಆಕೆ ಕಂಡೀಷನ್ ಹೆಂಗದ ಅಂತ ನಮ್ಗೆ ಅಪ್ಡೇಟ್ ಕೊಡು. ಏ ನೀ ಏನು ಈ ಕಡೆ ಕಾಳಜಿ ಮಾಡಬೇಡಪ್ಪ, ಅಂತ ಏನಾದರೂ ಸೀರಿಯಸ್ ಆದ್ರೆ ನಾನು ನಿನಗೆ ಫೋನ್ ಮಾಡ್ತೀನಿ. ಏನು ಮಾತಾಡಕತ್ತನವ? ಎಷ್ಟು ಔಷಧ ಕೊಟ್ಟರು ಆಕೆ ಜ್ವರ ಕಡಿಮೆ ಆಗೋಲ್ದ ಅಂದ್ರೆ ಇದಕ್ಕಿನ್ನ ಸೀರಿಯಸ್ ಆಗೋದು ಇನ್ನೇನು ಇರ್ತದ ಮೈ. ಓಕೆ, ನೀ ಈಗಿಂದ ಈಗಲ ಆಕೆನ ಕರ್ಕೊಂಡು ವಾಪಸ್ ಬಂದ್ಬಿಡು. ಹೌದು ಕುಕ್ಕಿ, ನೀವ್ ಯಾರು ಅಲ್ಲಿರೋದ್ ಬೇಡ, ಈಗಲೇ ರಿಟರ್ನ್ ಮನೆಗೆ ಬಂದ್ಬಿಡ್ರಿ. ಏ ಆಗಂಗಿಲ್ಲ, ಆಕೆಗೆ ಮೊದ್ಲ ಜ್ವರ ಬಂದು ಸುಸ್ತಾಗ್ಬಿಟ್ಟಳ, ಹೊರ ಕರ್ಕೊಂಡ್ಬಂದ್ರೆ ಮುಗ್ದ ಹೋತು, ತಲೆ ಚಕ್ರ ಬಂದು ಬಿದ್ದ ಹೋಗಾಳ. ಕುಕ್ಕಿ ನನಗೆ ಸಮಾಧಾನ ಆಗುವಲ್ದು, ಆಕೆ ಹೋಗುವಾಗ ನಕ್ಕೊಂತ ಪುಣಕೊಂತ ಹೋಗಿದ್ಲು, ಈಗ ಒಮ್ಮೆ ನಿಮ್ಗೆ ಜ್ವರ ಬಂದೈತ ಅಂದ್ರೆ ಹೆಂಗ ಅಂತ. ಏ ಕುಕ್ಕಿ ನಾ ಬಂದ್ಬಿಡ್ಲೇನ? ಹೌದು ಶಶಾಂಕ, ಚಲೋ ಇರ್ತದ, ನೀ ಈಗಲೇ ಹೊಂಡು. ಹೌದು ಹೌದು ಮಗ್ನ, ನೀ ಹೋಗು. ಹೇ ಬೇಡ ಬೇಡಪ್ಪ, ನೀ ಯಾಕೆ ಬರ್ತಿ? ನಿನಗೆ ಆಫೀಸ್ ಕೆಲಸ ಅದ, ಹಂಗೇನಾದ್ರೂ ನಿನಗೆ ಬರಬೇಕು ಅಂತ ಅನಿಸಿದ್ರ ನಿನ್ನ ಆಫೀಸ್ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಬೇಕಾದ್ರೆ ನೀವು ಫೋನ್ ಮಾಡು. ಆಕೆ ಕಂಡೀಷನ್ನು ಹೆಂಗದ ಅಂತ ಹೇಳ್ತೀನಿ. ಆಗ್ಬಿಡು, ನಾ ಅದ್ರ ಬಗ್ಗೆ ವಿಚಾರ ಮಾಡ್ತೀನಿ. ಅಟ್ಲೀಸ್ಟ್ ಆಕೆಗೆ ಜ್ವರ ಅದ ಅಂತ ನಮಗೆ ಅಪ್ಡೇಟ್ ಮಾಡಿರಲ್ಲ, ಅದಕ್ಕೆ ನಿಮಗೆ ದೊಡ್ಡ ಥ್ಯಾಂಕ್ಸ್. ಅಲ್ಪ ರಾಜ್ಕುಮಾರ, ನಿನಗೆ ಒಳ್ಳೇದಾಗ್ಲಿ ಅಂತ ನಾನು ಇರೋದನ್ನ ಹೇಳಿದೆ. ಆದ್ರೆ ನೀನು ನನಗ ಬೈತಿ? ಆತ್, ನಿನಗೂ ಒಂದು ದೊಡ್ಡ ನಮಸ್ಕಾರ. ಶಶಾಂಕ ಜೊತೆ ಫೋನ್ಯಾಗ ಏನಾರ ಮಾತಾಡಿ ಭಾರಿ ಮ್ಯಾನೇಜ್ ಮಾಡ್ದಿ ಕುಕ್ಕಿ. ಸೂಪ ಸೂಪ ಸೂಪ. ಆದ್ರ ಅವ ಎಷ್ಟು ಗಾಬರಿ ಆಗಿದ್ದು ನೋಡ್ದೆ ಅದೀಯ. ಶಶಾಂಕ್ ಅಣ್ಣಂಗೆ ನಿನ್ ಮೇಲೆ ಎಷ್ಟು ಕಾಳಜಿ ಅದ ಅಂತ. ಹೌದು, ಇನ್ ಇಡೀ ರಾತ್ರಿ ನಿದ್ದೆ ಬರಂಗಿಲ್ಲ ಅವನಿಗೆ. ನೋಡುವಂತ್ರಿ, ಆಳ ಮುಂಜಾನೆ ಮುಂಜಾನೆ ನಾವ್ ಇಳದ್ರೊಳಗ ಅವ್ ಬಂದ್ ಇಲ್ಲಿ ಹಾಜರಾಗಿರ್ತಾನ. ನನಗ್ ಭಯ ಆಗ್ತಿದೆ.
ಸಿಂಡ್ರೆಲಾ ಯಾಕವ ಭಯ ಪಡ್ತಿ ನೋಡು, ನಮ್ಮ ರಾಜ್ಕುಮಾರ ಬಂದು ನಿನಗೆ ಏನಾರ ಅಂತ ಅಂದ್ರ ಅಡುಗೆ ಮನೆಗೆ ಏನ್ ಸಿಗ್ತದೋ ಅದನ್ನ ಅವನ್ ಬಾಯಿಗೆ ಹಾಕಿಬಿಡು. ಏ ಹಂಗೇನ್ ಅನ್ನಂಗಿಲ್ಲ, ನೀ ಆರಾಮದಿದ್ ನೋಡಿದ್ಕೊಳ್ಳೆ ಎಲ್ಲಾ ಮರ್ತೋಗ್ಬಿಡ್ತಾನೆ. ಹಂಗೇನಾರ ಅಂದ್ರ ನಾವ್ ಬಿಡೋದ ಬೇಡ, ಹೆಂಡತಿನ ಹನುಮನಿ ಕಳಿಸಿ ನೀ ಬರೋದಿಲ್ಲ ಅಂದ್ರೆ ಹೆಂಗ? ಅದಕ್ಕ ನಿನಗ ಈ ಶಿಕ್ಷೆ ಕೊಟ್ಟಿವೆ ಅಂತ ಜೋರ್ ಮಾಡೋಣ. ಶಶಾಂಕಂದ್ ಹೆಂಗೋ ನಡೀತದ, ಆದ್ರ ಮನೆಯವ್ರ ವಿಚಾರ ಮಾಡ್ರಿ. ಹೌದು, ನಾವ್ ಹೇಳಿದ ಸುಳ್ಳನ್ನ ಖರೆ ಅನ್ಕೊಂಡು ಪಾಪ ಅವರೆಲ್ಲ ಎಷ್ಟು ಗಾಬರಿ ಆಗಿರ್ತಾರ. ಶಶಾಂಕಣ್ಣ ನಿಮ್ಮನ್ ಬಿಟ್ರು ಬಿಡ್ತಾನ, ಆದ್ರೆ ನನ್ನನ್ ಬಿಡಂಗಿಲ್ಲ, ಹಿಡ್ಕೊಂಡ್ ತದಕ್ಕೆ ಬಿಡ್ತಾನ. ಅವನ್ ಕಂಡ್ರ ಶದ್ರತಿ ಅಂದ್ರ ನಮ್ ಜೋಡಿ ಯಾಕೆ ಬಂದಿ? ಖರೇನ ಶಶಾಂಕಣ್ಣ ಬರ್ತಾನಂತ ಅನಿಸ್ತದ ನಿಮ್ಗ? ಈಗಿನ ಕವಡೆ ಹಾಕಿವಿ, ಈ ಆಟದಾಗ ನಾವ್ ಗೆದ್ದೇ ಗೆಲ್ತೀವಿ. ನನಗ ಅನ್ಸ್ಲಿಕ್ಕತ್ತದ ನಮ್ಮ ರಾಜ್ಕುಮಾರ ಈಗ ಬಂದ್ರು ಬಂದ. ಇಲ್ಲ ಇಲ್ಲ, ಅವನ್ ಬರಲ್ಲ. ಏ ಸಿಂಡ್ರಲ್ಲ, ನಾನಾ ಬರ್ತೀನಿ ಅಂತ ಅವ ಬಾಯ್ಬಿಟ್ಟು ಹೇಳನಲ್ಲ. ನೋಡ್ರಿ, ಇದು ಅವನಿಗೆ ಪ್ರೇಮ ಪರೀಕ್ಷೆ. ಅವ ಇಲ್ಲಿಗೆ ಬಂದು ನಮಗ ಆವು ಅಂತ ಬೈದ್ರ ಅಷ್ಟೊಳಗ ಅವ ಈ ಪ್ರೇಮ ಪರೀಕ್ಷೆಯಲ್ಲಿ ಪಾಸ್ ಆಗಿರ್ಬೇಕು. ಸರಿ, ಅವನೇನಾದ್ರು ಈ ಪ್ರೇಮ ಪರೀಕ್ಷೆಯಲ್ಲಿ ಫೇಲ್ ಆದ್ರೆ ನಾನ್ ಮನೆ ಬಿಟ್ಟು ಹೋಗ್ತೀನಿ. ಸಿಂಡ್ರಲ್ಲಾ.